ಕಳೆದ 15 ದಿವಸಗಳಿಂದ ಬಿಜೆಪಿಯ 4 ಸಚಿವರ ಮೇಲೆ ಪ್ರಾಸಿಕ್ಯೂಷನ್ ಮಾಡಬೇಕು ಅನ್ನುವಂಥದ್ದು ಕಾಂಗ್ರೆಸ್ನವರು ಒತ್ತಾಯ ಮಾಡ್ತಿರುವಂಥದ್ದನ್ನು ನಾನು ಟಿವಿಯಲ್ಲಿ ನೋಡ್ತಾ ಇದ್ದೆ. ಕಳೆದ 10 ದಿವಸಗಳಿಂದ ನಾನು ಬೇರೆ ದೇಶದಲ್ಲಿ ಪ್ರವಾಸದಲ್ಲಿದ್ದರಿಂದ ಪ್ರೆಸ್ ಮೀಟ್ ಮಾಡಿ ವಿವರಣೆ ಕೊಡಲಿಕ್ಕಾಗಲಿಲ್ಲ. ಆದರೆ ಇಲ್ಲಿವರೆಗೂ ಯಾವುದೇ ಸಂಸ್ಥೆಯಿಂದಾಗಲಿ ಅಥವಾ ರಾಜಭವನದಿಂದಾಗಲಿ ನನಗೆ ಯಾವುದೇ ಥರ ನೋಟಿಸ್ ಆಗಲಿ ಅಥವಾ ಅದು ವಿವರಣೆ ಕೊಡುವಂಥದ್ದಕ್ಕೆ ಮಾಹಿತಿಗಳು ಬಂದಿರಲಿಲ್ಲ. ಈಗಾಗಲೇ ನಿನ್ನೆ ದಿವಸ ಈ 4 ಜನರ ಮೇಲೆ ಯಾವುದೇ ಕೇಸ್ಗಳು ಯಾರೂ ನಮ್ಮ ಕಡೆ ಬಂದಿಲ್ಲ. ಸ್ಪಷ್ಟೀಕರಣ ಆರ್ಟಿಐದಲ್ಲಿ ಕೊಟ್ಟಿರುವುದರಿಂದ ಆರ್ಟಿಐ ಕಾಪಿನೂ ಸಹಿತ ಕೋರ್ಟಿಗೆ ಜಮಾ ಮಾಡಿದ್ದಾರೆ. ಅದರ ಜೊತೆಗೇನೆ ಒಬ್ಬರು ಗೌರವಾನ್ವಿತ ವ್ಯಕ್ತಿಗಳು ಸಹಿತ ಸಿದ್ದರಾಮಯ್ಯ ಸಾಹೇಬರು 4 ಕೇಸ್ಗಳನ್ನ ಪ್ರಾಸಿಕ್ಯೂಷನ್ ಮಾಡಿಲ್ಲ ಅನ್ನುವಂಥದ್ದನ್ನ ಸುಳ್ಳು ಹೇಳಿದ್ದಾರೆ ಅನ್ನುವಂಥದ್ದನ್ನ ಅವರು ಸಹಿತ ಕೋರ್ಟಿಗೆ ಹೋಗಿದ್ದಾರೆ ಒಬ್ರು. ಇದು ಹಿನ್ನೆಲೆ. ಆ ಹಿನ್ನೆಲೆಯೊಳಗೆ ನಮ್ಮ ಇಲಾಖೆಯಲ್ಲಿ 2022 ಜಾಗತಿಕ ಬಂಡವಾಳ ಹೂಡಿಕೆದಾರ ಸಮಾವೇಶವನ್ನ ನಾವು ಮಾಡಿದ್ವಿ. ಆ ಸಂದರ್ಭದಲ್ಲಿ ಒಂದು 3 ನಿಮಿಷದ ವಿಡಿಯೋ ಸಲುವಾಗಿ ಅಥವಾ 5 ನಿಮಿಷದ ವಿಡಿಯೋ 4.5 ಕೋಟಿ ರೂಪಾಯಿಗೆ ನಮ್ಮ ಇಲಾಖೆಯ ಅಧಿಕಾರಿಗಳು ಅದಕ್ಕೆ ಆ 3D ವಿಡಿಯೋಗಳನ್ನು ಮಾಡಬೇಕನ್ನೋದ್ರ ಸಲುವಾಗಿ ಅವರು ಚರ್ಚೆ ಮಾಡಿ ಆರ್ಡರ್ ಕೊಟ್ಟಿದ್ರು. ಆರ್ಡರ್ ಕೊಟ್ಟ ತಕ್ಷಣನೇ ನನ್ನ ಗಮನಕ್ಕೆ ಬಂದ ತಕ್ಷಣನೇ ಅದಕ್ಕೆ 5 ನಿಮಿಷದ ವಿಡಿಯೋ 4.5 ರೂಪಾಯಿ ಕೊಡೋದ್ರಿಂದ ಸಂಸ್ಥೆಗೆ ಬಹಳ ಹಾನಿ ಆಗ್ತದೆ, ಅದು ಸಲುವಾಗಿ ಇದು ಅವಶ್ಯಕತೆ ಇಲ್ಲ, ಇಷ್ಟು ದುಂದು ವೆಚ್ಚ ಮಾಡಬಾರ್ದು ಅನ್ನೋದನ್ನ ಅವತ್ತೇ ನಾನು ಪತ್ರವನ್ನ ಎಡಿಷನಲ್ ಚೀಫ್ ಸೆಕ್ರೆಟರಿ ಮತ್ತು ಇಂಡಸ್ಟ್ರಿ ಕಮಿಷನರು ಮತ್ತು ಚೀಫ್ ಸೆಕ್ರೆಟರಿ ಮತ್ತು ಮುಖ್ಯಮಂತ್ರಿಗಳಿಗೆ ಒಂದು ಪತ್ರವನ್ನು ಬರೆದೆ. ಎಂಬಿ ಪಟೇಲ್ ನಿಮ್ಮೊಂದು ಮಾತು ಹೇಳ್ತೇನೆ, ನೀವೇನು ಶೆಡ್ ಗಿರಾಕ ಮಾತಾಡಿದಿರಲ್ಲ ಅಂತ ಬಳಸುವಂತ ಶಬ್ದಗಳು ನನ್ನ ಹತ್ರನು ಬಹಳಷ್ಟು ಇದೆ. ನಾನು ಆ ರೀತಿ ಮಾತಾಡಿದ್ರೆ ನಿಮಗೂ ನನಗೂ ಏನು ವ್ಯತ್ಯಾಸ ಆಗುವುದಿಲ್ಲ. ನೀವು ಬಿಜಾಪುರದಲ್ಲಿ ಈ ಕೊಲ್ಲಾರ್ ಮತ್ತು ಬಿಜಾಪುರದ ಮಧ್ಯದೊಳಗೆ ಒಂದು ಬಸವೇಶ್ವರ ಶುಗರ್ ಅನ್ನುವಂಥದ್ದನ್ನು ಕಾರ್ಖಾನೆ ಪ್ರಾರಂಭ ಮಾಡಿದ್ರಿ. ಭೂಮಿ ತೆಗೆದುಕೊಳ್ಳುವಾಗ ಏನು ಹೇಳಿದಿರಿ, ನಾವು ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕು, ಈ ಭಾಗದ ಜನರಿಗೆ ರೈತ ಅನ್ಎಂಪ್ಲಾಯ್ಮೆಂಟ್ಗೆ ನಾವು ನೌಕರಿ ಕೊಡಬೇಕು ಅನ್ನುವಂಥ ರೀತಿಯಿಂದ ಕನ್ಸೆಷನಲ್ ರೇಟ್ದಲ್ಲಿ ಲ್ಯಾಂಡ್ ತಗೊಂಡ್ರಿ, ಡೆವಲಪ್ಮೆಂಟ್ ಮಾಡಿದ್ರಿ, ಮುಂದೆ ಏನು ಮಾಡಿದ್ರಿ, ಅದನ್ನ ತಮಿಳುನಾಡು ಕಂಪನಿದವರಿಗೆ ಮಾರಾಟ ಮಾಡಿದ್ರಿ. ನಾನು ದೊಡ್ಡದಿತ್ತಲ್ಲ, ನಿಮ್ ಯೋಗ್ಯತೆ ದೊಡ್ಡದಿತ್ತು. ಬಸವೇಶ್ವರ ಸುಗರ್ ಫ್ಯಾಕ್ಟ್ರಿ ಕಟ್ಟಬೇಕಾದ ರೈತರೆಲ್ಲ ನಿಮ್ಗೆ ಸಹಾಯ ಮಾಡಿದ್ರು, ಇಲ್ಲಿ ನೌಕರಿ ಸಿಗ್ತದ, ಇಲ್ಲೊಂದು ಫ್ಯಾಕ್ಟ್ರಿ ಆಗ್ತದೆ, ರೈತರ ಕಲ್ಯಾಣ ಆಗ್ತದೆ ಅಂತೇಳಿ ನಿಮ್ಗೆ ಫ್ಯಾಕ್ಟ್ರಿ ಕೊಟ್ರಿ ಹೊರತು ಅದಕ್ಕೆ ನೀವು ಅದನ್ನ ಮಾರಾಟ ಮಾಡಿ ಲಾಭ ಮಾಡ್ಕೊಂಡು ಮಜಾ ಮಾಡಿರ್ತೇನೆ ಅಂತ ಕೊಟ್ಟಿಲ್ಲ. ಅದ್ರ ಸಲುವಾಗಿ ನಿಮ್ಮ ಯೋಗ್ಯತೆಗೆ ಒಂದು ಫ್ಯಾಕ್ಟ್ರಿ ಕಟ್ಟಕ್ಕಾಗಿಲ್ಲ, ಮತ್ತೊಬ್ಬರ ಯೋಗ್ಯತೆಗೆ ಬಗ್ಗೆ ಮಾತಾಡ್ತೀರಿ, ನಾವೆಲ್ಲ ದನಕಾಯಿ ಅವರ ಹತ್ತಿರ ಮಾತಾಡ್ತೀರಿ. ಹೌದಲ್ಲ, ದನಕಾಯಿ ಅವನೇ ನನ್ನ ಕೊಡುಗೆ ಏನಿದೆ ಈ ಜಿಲ್ಲಾದಲ್ಲಿ. ನಾನು ನಿಮ್ಮ ತರ ಪೂಜ್ಯ ಬಂತನಾಳ್ ಶ್ರೀಗಳು, ಸನ್ಮಾನ್ಯ ಪೂಜ್ಯ ದಿವಂಗತ ಹಳಕಟ್ಟಿಯವರು, ಇನ್ನೂ ಕೆಲವೊಂದು ಹಿರಿಯರು ಕೂಡಿ ಕಟ್ಟಿರುವಂತಹ ಬಿಎಲ್ಡಿ ಸಂಸ್ಥೆಗೆ ಯಾರೋ ಕಟ್ಟಿರುವಂತಹ ಹೂತ್ರಿಯಲ್ಲಿ ಹಾವಾಗಿ ಬಂದು ನೀವು ಆ ಬಿಎಲ್ಡಿ ಸಂಸ್ಥೆ ಅಧ್ಯಕ್ಷರಾಗಿ ಮಜಾ ಮಾಡ್ತಾ ಇದ್ದೀ ಗೌಡ. ಮತ್ತೊಬ್ಬರ ಬಗ್ಗೆ ನೀನ್ ಏನಾದರೂ ಆಪಾದನೆ ಮಾಡೋದಿತ್ತಂದ್ರೆ ಅವ್ರ ಕಡೆ ಒಂದು ಬೆಳೆ ಬಂದ್ರೆ ನಿನ್ನ ಕಡೆ 4 ಬೆಳೆ ಬಂದಿರ್ತದೆ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.